ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ ಜಿಲ್ಲೆಯ ನಾಲ್ಕನೇ ಕ್ಷೇತ್ರ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಕುಮಾರ್ ಬಿಜೆಪಿ ಎಂ ಎಲ್ ಎ ಗೀತಾ ಮಹಾದೇವ್ ಪ್ರಸಾದ್ ವಿರುದ್ಧ ಹದಿನಾರು ಸಾವಿರದ ಆರುನೂರು ಮತಕ್ಕೆ ಅಧಿಕ ಮತ ಪಡೆದು ಲೀಡರ್ ಗೆದ್ರು ಈಗ ಬಿಜೆಪಿಯಿಂದ ನಿರಂಜನ್ ಕುಮಾರ್ ಕಾಂಗ್ರೆಸ್ನಿಂದ ಗಣೇಶ್ ಪ್ರಸಾದ್ ಹಾಗೆ ಎಚ್ ಎಸ್ ನಂಜಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಜೆ ಡಿ ಎಸ್ ಇಂದ ರಾಜುಗೌಡ ಈ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ನಾಣಿ ನಿರಂಜನ್ ಲಾಸ್ಟ್ ಈ ವಿಧಾನಸಭೆ ಅವಧಿಯಲ್ಲಿ ಕಳೆದ ಈದೆಲ್ಲ ಆಗ ಬೈ ಎಲೆಕ್ಷನ್ ಅಲ್ಲಿ ನಿಂತು ಸೋದ್ರು ಒಟ್ಟು ಮೂರು ಚುನಾವಣೆಯನ್ನು ಸೋತಿದ್ದಾರೆ ನಿರಂಜನ್ ಕುಮಾರ್ ನಾಲ್ಕನೇ ಸಾರ್ವತ್ರಿಕ ಕ್ಷಣಗಳ ಗೆದ್ರು ನಿರಂಜನ್ ಗೆದ್ದ ಮೇಲೆ ಸ್ವಲ್ಪ ಶಕ್ತಿ ಬರ್ಸ್ಕೊಂಡು ಅಂದ್ರೆ ಅಧಿಕಾರ ಸಿಕ್ತಲ್ಲ ಮತ್ತೆ ಸ್ಟ್ರಾಂಗ್ ಆಗಿದ್ದಾರೆ ಜನಗಳ ಜೊತೆ ಬೆರ್ತಿದ್ದಾರೆ ಮಿಂಗಲ್ ಎಲ್ಲ ಆಗಿದ್ದಾರೆ ಆದ್ರೆ ಮಾದೇವ್ ಪ್ರಸಾದ್ ಮಗ ಗಣೇಶ್ ಪ್ರಸಾದ್ ಅವ್ರ ತಂದೆ ರೀತಿ ರಾಜಕಾರಣಿ ಅಲ್ಲ 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 ಅದೊಂದು ಸಮಸ್ಯೆ ಇದೆ ಸೊ ಈ ಕ್ಷಣಕ್ಕೆ ಇಲ್ಲಿ ನಿರಂಜನ್ ಕುಮಾರ್ ಮುನ್ನಡೆ ಕಾಯ್ಕೊಂಡಿದ್ದಾರೆ ಅಕ್ಟೋಬರ್ ಸರ್ವೇ ಅವರೇ ಮುಂದೆ ಇದ್ರು ಈಗಲೂ ಮುಂದೆ ಇದ್ದಾರೆ ಬಟ್ ಇದು ಹಿಂಗೆ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಚೇಂಜಸ್ ಆಗುತ್ತೆ ಬಟ್ ಈಗ ಇರೋ ಚಾಮರಾಜನಗರ ಜಿಲ್ಲೆ ನಾಲ್ಕು ಒಂದು ಕ್ಷೇತ್ರ ಚಾಮರಾಜನಗರ ಮಾತ್ರ ಕ್ಲಿಯರ್ ಕಟ್ ಕಾಂಗ್ರೆಸ್ ಓಕೆ ಅನೂರ್ ಓಕೆ ಅಂತ ಇದೆ ಗುಂಡ್ಲುಪೇಟೆಯಲ್ಲಿ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಒಟ್ಟಾರೆ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಒಂದು ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ನವೆಂಬರ್ ಟ್ರೆಂಡ್ ಅಷ್ಟೇ ಡಿಸೆಂಬರ್ ಬೇರೆ ಆಗ್ಬಹುದು ಜನವರಿಗೆ ಬೇರೆ ಆಗಬಹುದು ಫೆಬ್ರವರಿಗ ಬೇರೆ ಆಗ್ಬಹುದು ಮಾರ್ಚ್ ಬೇರೆ ಆಗ್ಬಹುದು ಓಟಾಕ ಹಿಂದಿನ ದಿನ ಬೇರೆ ಆಗ್ಬಹುದು ನಾವು ಪ್ರತಿ ತಿಂಗಳು ಕೂಡ ಟ್ರೆಂಡ್ ಕೊಡ್ತಿರ್ತೀವಿ ನಿಮಗೆ ಸರ್ವೆ ಮಾಡ್ತಿರ್ತೀವಿ ಇದು ಚಾಮರಾಜನಗರ ಜಿಲ್ಲೆಯ ಕರ್ನಾಟಕ ಟಿವಿಯ ನವೆಂಬರ್ ನ ಮೆಗಾ ಸರ್ವೆಯ ರಿಪೋರ್ಟ್ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ